ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂದರೆ ಈ ದೇಶಕ್ಕೆ ಸುಭದ್ರತೆ ಮತ್ತು ಈ ದೇಶದ ಕೋಮುಗಲುವೆಗೆ ಮತ್ತು ಹಿಂದುತ್ವಕ್ಕೆ ಇದಕ್ಕೆಲ್ಲದಕ್ಕೂ ಸೇಫ್ಟಿ ಆಗಿರಬೇಕು ಅಂದರೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅಂದ್ರೆ ನಮ್ಮ ಆಸೆ. ಈಗ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ, ರಾಹುಲ್ ಗಾಂಧಿ ಮತ್ತು 50-60 ವರ್ಷದಿಂದ ಅವರು ರಾಜಕೀಯ ಮಾಡಿರೋದು ಎಲ್ಲರೂ ಈ ದೇಶದ ಜನ ನೋಡೋರೆ. ಅವತ್ತೇನಾಗಿದೆ ಅದು ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈ ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ಬಂದು ಏನು ಮಾಡಿದೆ ಅಂತ, ಈ ದೇಶನ ಯಾವ್ಯಾವ ಥರ ಕೊಳ್ಳೆ ಹೊಡೆದಿದ್ದಾರೆ, ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಈಗ ನರೇಂದ್ರ ಮೋದಿ ಪೀರಿಯಡ್ ಒಳಗೆ ಯಾವುದೇ ರೀತಿ ನಮಗೆ ಅವ್ಯವಹಾರ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನು ಕಾಣಿಸಿಲ್ಲ. ದೇಶಕ್ಕೆ ಸುಭದ್ರತೆ ಅದ ನರೇಂದ್ರ ಮೋದಿ ಬೇಕು ಅಂತ ಆಸೆ ಇದೆ. ಸರಿ, ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ಕೊಂಡಿದ್ದಾರೆ ಸರ್, ಅದಾಗುತ್ತಾ? ಆಗಲ್ಲ. ಏನಕ್ಕೆ ಸರ್? ಯಾಕಾಗಲ್ಲ ಅಂದರೆ ದೇಶದ ಎಲ್ಲ ಜನತೆಗೂ ಅವು ಲೋಕಲ್ ರಾಜಕೀಯ ಬೇರೆ, ದೇಶ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಇರ್ತಾರೆ. ಅದು ಆಗೋದು 100% ಆಗಲ್ಲ. ನರೇಂದ್ರ ಮೋದಿನೇ ಈ ಸಲನೂ ಪ್ರಧಾನಮಂತ್ರಿ ಆಗ್ತಾರೆ. ಅಕಸ್ಮಾತ್ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಿದ್ರೆ ಸರ್, ಮೈತ್ರಿಕೂಟ ಏನಿದೆ ಅವರಲ್ಲೇ ಭಿನ್ನಾಭಿಪ್ರಾಯ ಮೂಡಿ ಪ್ರಧಾನಮಂತ್ರಿ ಸೀಟಿಗೆ ನಾನಾಗಬೇಕು ನಾನು ಅನ್ಬೇಕಂತ ಆ ಸಿಚುವೇಶನ್ ಬಂದರೆ ಹೇಗಿರುತ್ತೆ? ಐಕೆ ಗುಜರಾಲು ಮತ್ತು ದೇವೇಗೌಡರು, ಯು ಪಿ ಸಿಂಗು ಇವರೆಲ್ಲ ಇದ್ದಾಗ ಏನಾಗಿದೆ ಈ ದೇಶ, ಅದು ಗ್ಯಾರಂಟಿ ಆಗಲ್ಲ. ಈ ಸೆಂಟ್ರಲ್ ಏನು ಎಲೆಕ್ಷನ್ ನಡೀದೆ, ಪ್ರಧಾನಮಂತ್ರಿ ನಾನಾಗಬೇಕು ಅಂತ ಎಲ್ಲರೂ ಒಬ್ಬರಿಗೊಬ್ಬರು ಕಾಲು ಎಳೀತಾರೆ ಹೊರತು ಸರ್ಕಾರ ನಡೆಸೋಕ್ಕಂತ ಸಾಧ್ಯವಿಲ್ಲ ಅವರು. ಇದಂತೂ 100%. ಕುಮಾರಸ್ವಾಮಿ ಅವರು BJP ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು BJP ಪ್ಲಸ್ ಆಗ್ಬೋದಾ ಇಲ್ಲ ಮೈನಸ್ ಆಗ್ಬೋದು, ಇಲ್ಲ JDS ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದು ಸರ್? ಇಲ್ಲಿ ಕುಮಾರಸ್ವಾಮಿ ಪ್ರಶ್ನೆ ಇಲ್ಲ, ಯಡಿಯೂರಪ್ಪನ ಪ್ರಶ್ನೆ ಇದೆ. ಕುಮಾರಸ್ವಾಮಿ ಅವರು ಮೈತ್ರಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಏನು ಮಾಡಿದ್ರು, ಕುಮಾರಸ್ವಾಮಿ ಇದ್ದಾಗ ಏನು ಮಾಡ್ದ, ಅದು ಕುಮಾರಸ್ವಾಮಿ ಪ್ರಶ್ನೆ ಬರಲ್ಲ. ಸೆಂಟ್ರಲ್ ಎಲೆಕ್ಷನ್ ಬಂದರು ಅಂದರೆ ಎಲ್ಲರಿಗೂ ಗೊತ್ತಿದೆ ಯಡಿಯೂರಪ್ಪನ ಬಿಟ್ಟು ಇವರು ಎಲೆಕ್ಷನ್ ಯಾವಾಗ ಇದು ಮಾಡಿದ್ರು, ಹಾಗೆ BJP ಇಲ್ಲಿ ಇದಾಗಿದೆ. ಈಗ ಕುಮಾರಸ್ವಾಮಿ ಇರೋದ್ರಿಂದ ಕುಮಾರಸ್ವಾಮಿ ಯಾವುದೇ ಪಕ್ಷ ಗೆಲ್ಲಕ್ಕೆ ಸಾಧ್ಯವಿಲ್ಲ, ಯಾವುದೇ ಕ್ಷೇತ್ರನ ಅವರು 2-3 ಕ್ಷೇತ್ರ ಗೆಲ್ಲಕ್ಕೋಸ್ಕರ ಈಗ BJP ಜೊತೆ ಕೈ ಜೋಡಿಸಿದ್ದಾರೆ ಅಷ್ಟೆ. ಯಾವ ಕ್ಷೇತ್ರ ಗೆಲ್ತೀನಿ ಅಂತ ಅವ್ರಿಗೆ ಆಸೆ ಇದೆ, ಆ ಕ್ಷೇತ್ರದ ಮೇಲೆ ಅವರು 4 ಕ್ಷೇತ್ರ ಕೇಳ್ಕೊಂಡವರು ಗೆಲ್ಲಕ್ಕೋಸ್ಕರ ಅವ್ರದ್ದು ನಾವು MP ಆಗಿರಬೇಕು ಅನ್ನೋಕ್ಕೋಸ್ಕರ ಅವರು ಕುಮಾರಸ್ವಾಮಿ ಅವರು ಮೈತ್ರಿ ಮಾಡ್ಕೊಂಡು. MP ಎಲೆಕ್ಷನ್ಗೆ ಬಂದರೆ ಸರ್ JDSಗೆ ಒಂದೇ ಒಂದು ಸೀಟ್ ಇರೋದು, ಅದು ಹಾಸನದಲ್ಲಿ. ರೇವಣ್ಣ ಮತ್ತು ಪ್ರಜ್ವಲ್ಲು ಮತ್ತು ರೇವಣ್ಣ ಅವ್ರ ಮಿಸ್ಸಸ್ ಇವರೆಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಕ್ಷೇತ್ರನ ಅವರು MP ಎಲೆಕ್ಷನ್ಗಾಗಲಿ MLA ಎಲೆಕ್ಷನ್ಗಾಗಲಿ ಆ ಸುತ್ತಮುತ್ತ ಕ್ಷೇತ್ರ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಜನದ ಕಷ್ಟ ಮತ್ತು ಪ್ರತಿಯೊಂದು ಅವ್ರು ನೋಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ 100% ಗೆಲ್ಲೇ ಗೆಲ್ತಾರೆ. ಇರೋದು ಒಂದೇ ಅಲ್ಲ ಸರ್ ಸೀಟು, ಅಕಸ್ಮಾತ್ BJP ಇದು ಈ ಸೀಟು ಅಕಸ್ಮಾತ್ JDS ಕೇಳಿದಾಗ BJP ಅಲ್ಲಿ ಬಿಟ್ಕೊಡ್ಬೇಕಾದಂಥ ಸಂದರ್ಭ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ಸಾರಿ ಮಾಡ್ತಾ ಇರೋದು ಇವರು ಮೈತ್ರಿ ಬಿಡಿಸ್ಕೊಳಕ್ಕೋಸ್ಕರನೇ ಮೈತ್ರಿ ಮಾಡ್ತಾ ಇರೋದು ಇವರು, ಬೇರೆ ಏನಕ್ಕೆ ಮಾಡ್ತಾ ಇದ್ದಾರೆ ಮೈತ್ರಿ? ಹಾಗಾದ್ರೆ ಸರ್ ಏನು ಗೆಲ್ಲಕ್ಕೆ ಸಾಧ್ಯವಿಲ್ಲ ಅವರು. ಏನು ಕಾಂಗ್ರೆಸ್ ಪಕ್ಷ ಬೇಕಾದ್ರೆ ಇಂಡಿಪೆಂಡೆಂಟಾಗಿ ಓಡಾಡ್ತದೆ, ದಳಕ್ಕೆ ಇಂಡಿಪೆಂಡೆಂಟಾಗಿ ಓಡಾಡೋಕ್ಕೆ ಸಾಧ್ಯವಿಲ್ಲ. ಇವಾಗ 2-3 ಆರಾಮಾಗಿ ಓಡಾಡ್ತಾರೆ ಅವರು, ಎಲ್ಲ ಕ್ಷೇತ್ರದೊಳಗೆ ಓಡಾಡೋಕೆ ಕಷ್ಟ ಆಗುತ್ತೆ. ಹಾಗಾದ್ರೆ BJP ಏನು ಲಾಭ ಸರ್ ಇದರಿಂದ? BJP ಲಾಭಕ್ಕಿಂತ ನಷ್ಟನೇ ಜಾಸ್ತಿ. BJP ಲಾಭಕ್ಕಿಂತ ನಷ್ಟನೇ. ಹೋದ ಸಲ ಚುನಾವಣೆಯೊಳಗೆ ಎಷ್ಟು ಹೊಡೆದಿತ್ತು? 26 ಸೀಟ್ ಹೊಡೆದಿತ್ತು. ಈ ಸಲ 3 ಸೀಟು, ಇವ್ರದ್ದು 26 ಸೀಟೊಳಗೆ ಬೇಕಾದ್ರೆ ಓಪ್ ಮಾಡಿ ಇವರೇ ಗೆಲ್ಬೋದಲ್ಲ. ಮತ್ತು ಇವಾಗ 3 ಸೀಟು ಇಲ್ಲ 4 ಸೀಟು ಇವಾಗ ದಳಕ್ಕೆ ಬಿಟ್ಕೊಡ್ಬೇಕಾಗತ್ತೆ ಅವರು. BJP ಮೈನಸ್ಸೇ ಹೊರತು ಪ್ಲಸ್ ಏನಿಲ್ಲ. ಓಕೆ, ಥ್ಯಾಂಕ್ ಯು.